ಅಂತ ಹೆಸರಿನಲ್ಲಿ ಪಾಳಿ ಬರ್ತಾ ಇದೆ ಅದೇ ಕಟ್ಟಳ್ಳಿ ಸರ್ವೆ ನಂಬರಲ್ಲಿ 539 ರಲ್ಲಿ ಸ್ಕೂಲ್ ಗೆ ಅಂತಕಂತ ಜಾಗವನ್ನ ಕೊಟ್ಟಿರ್ತಕ್ಕಂತದ್ದನ್ನ ಅದನ್ನು ಸಹ ವರ್ಕ್ ಹೆಸರಿನಲ್ಲಿ ತಗೊಂಡಿರ್ತಕ್ಕಂತದ್ದು 589 ಅದರಲ್ಲಿ ಸಹ ಸುಮಾರು 18 ಕುಂಟೆ 38 ಕುಂಟೆ 2 ಎಕರೆ 10 ಕುಂಟೆ ಸುಮಾರು ಹೆಚ್ಚು ಕಡಿಮೆ 5 ಎಕರೆಗೂ ಮೇಲ್ಪಟ್ಟು ಆಸ್ತಿಯನ್ನ ಬೇಲೂರು ವಿಧಾನಸಭಾ ಕ್ಷೇತ್ರ ಗಟ್ಟದಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ದ್ರೋಹನ್ನ ಮಾಡಿರ್ತಕ್ಕಂತದ್ದು ಇದು ಇಷ್ಟು ಈ ಸತ್ಯಕ್ಕೆ ಬೆಳಕಿಗೆ ಬಂದಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಸತಿ ಮತ್ತು ವರ್ಕ್ ಸಚಿವರಲ್ಲಿ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದೀವಿ ಈ ತರ ಕೆಟ್ಟ ನಡವಳಿಕೆಯಿಂದ ಇದು ಬರಿ ಹಿಂದೂ ಸಮಾಜಕ್ಕಲ್ಲ ಮುಸ್ಲಿಮರ ಸಮಾಜದ್ದು ಸಹ 2 ಎಕರೆ 10 ಕುಂಟೆನ ತಗೊಂಡಿದ್ದೀರಾ ಇದರಲ್ಲಿ ನಮೂದೆ ಆಗಿದೆ ಪಾಣಿ ಬಂದಿದೆ ಮುಸ್ಲಿಮರದು ನಾನು ಎಲ್ಲಾ ರೈತರಲ್ಲೂ ಸಹ ಮನವಿಯನ್ನ ಮಾಡ್ತೀನಿ ಎಲ್ಲಾ ಜಾತಿ ಜನಾಂಗದ ಮುಖಂಡರಲ್ಲ ಮನವಿಯನ್ನ ಮಾಡ್ತೀವಿ ನಿಮ್ಮ ನಿಮ್ಮ ಪಾಣಿಗಳನ್ನ ಪರಿಶೀಲನೆಯನ್ನ ಮಾಡಬೇಕು ರೈತರು ಇದರಲ್ಲಿ ಮುಂಜಾಗ್ರತೆಯನ್ನ ಕೈಗೊಳ್ಳಬೇಕು ಇದನ್ನ ಮುಂಜಾಗ್ರತೆಯನ್ನ ತೆಗೆದುಕೊಂಡು ನಾಳೆ ಆಗತಕ್ಕಂತ ಅನಾಹುತಕ್ಕೆ ಇವತ್ತೇ ನಾವೆಲ್ಲರೂ ಸಿದ್ಧರಾಗಬೇಕು ಭಾರತೀಯ ಜನತಾ ಪಕ್ಷ ಈ ಒಂದು ಏನು ಇವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾಜವನ್ನ ಓಲೈಸಲಿಕ್ಕೆ ಒಂದು ಕಮ್ಯುನಿಟಿಗೆ ಕೊಡಲಿಕ್ಕೆ ಇವತ್ತು ಇಡೀ ಭಾರತ ದೇಶದ ಅದರಲ್ಲೂ ಕರ್ನಾಟಕ ರಾಜ್ಯದ 7 ಕೋಟಿ ಜನಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಇದನ್ನ ಭಾರತೀಯ ಜನತಾ ಪಕ್ಷ ಬೇಲೂರು ವಿಧಾನಸಭಾ ಕ್ಷೇತ್ರ ಕಣಿಸುತ್ತೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕೊಡತಕ್ಕಂತ ನಿರ್ಣಯದ ಮೇಲೆ ಉಗ್ರ ಹೋರಾಟವನ್ನ ಮಾಡತಕ್ಕಂತದಾಗ್ತಾ ಇದೆ ಇವತ್ತೇನು ಬೇಲೂರು ತಾಲೂಕಿನಲ್ಲಿ ಆಗಿರತಕ್ಕಂತ 4 ಸರ್ವೆ ನಂಬರ್ಗಳನ್ನ ಇದನ್ನ ಹಿಂಪಡಿತಕ್ಕಂತ ಕೆಲಸ ಆಗಬೇಕು ಏನು ದಾನ ಕೊಟ್ಟಿರತಕ್ಕಂತ ಶಾಲೆಗೆ ಮತ್ತೆ ಮಶಾನಕ್ಕೆ ಕೊಟ್ಟಿರತಕ್ಕಂತದನ್ನ ಇದನ್ನ ಏನು ಪಾಣಿಗಳನ್ನ ಮರು ಮಂಜೂರು ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಅಂತಕಂತದ ಸರ್ಕಾರಕ್ಕೆ ನಾನು ತಪ್ಪಿರತಕ್ಕಂತ ಇತಿಹಾಸ ಇದರ ವಿರುದ್ಧ ಅಂದಿನ ನಮ್ಮ ಜಿಕೆ ಕುಮಾರ್ ಅವರು ಇದರ ವಿರುದ್ಧ ಹೋರಾಡಿರತಕ್ಕಂತದ್ದು ತಮಗೆಲ್ಲ ಗೊತ್ತಿದೆ ನಮ್ಮ ಮುಖಂಡರಾದಂತ ರೇಣುಕುಮಾರ್ ಅವರು ಇದರ ವಿರುದ್ಧ ಹೋರಾಡಿರತಕ್ಕಂತದ್ದು ಮೊನ್ನೆ ಇವರು ಬೇಕು ಅಂತ ಕೋರ್ಟ್ ಆರ್ಡರ್ ಅಂತಕಂತದ್ದನ್ನ ಕೋರ್ಟಿನ ಆಧಾರದ ಮೇಲೆ ಇಟ್ಕೊಂಡು ಮಾಡಿರತಕ್ಕಂತದ್ದು ಬಹುಶಃ ಅದಕ್ಕೂ ಸಹ ಈಗ ಈ ಒಂದು ಸಹ ಆಸ್ತಿ ಅಂತಕಂತದ್ದು ಮಾಡಿರತಕ್ಕಂತದ್ದು ಈಗ ಬಂದಿದೆ ಅದನ್ನು ಸಹ ಮುಂದಿನ ದಿನಗಳಲ್ಲಿ ತನಿಖೆಯನ್ನ ಮಾಡುತ್ತಿದ್ದಾರೆ ತನಿಖೆಯನ್ನ ಮಾಡಿ ಆ ಆಸ್ತಿಯನ್ನ ವಾಪಸ್ ಪಡೆಯತಕ್ಕಂತ ಕೆಲಸನು ಸಹ ನಾವು ಮಾಡ್ತೀವಿ ಅಂತಕಂತದ್ದನ್ನ ಉಗ್ರ ಹೋರಾಟದ ಮೂಲಕ ಆಗಿ ನಾವು ಮಾಡ್ತೀವಿ ಈಗ ಒಕ್ಕಿದಕ್ಕಾಗಿ ಈಗ 2019 ರಲ್ಲಿ ಅದು ನಮ್ಮ ಹೆಸರಲ್ಲೇ ಇದೆ ಅಂದ್ರೆ ಶಾಲೆಯ ಹೆಸರಲ್ಲಿ ಇರತಕ್ಕಂತದ್ದು ಈಗ 19 ಭೂದಾನ ಅಂತಕಂತ ಪಾಣಿ ಬರ್ತಾ ಇದೆ ಈಗ ಒಪ್ಪರಿಗೆ ಹೆಸರು ಏನ್ ಬರ್ತಾ ಇದೆ ಈಗ ಅದು ಯಾವಾಗ ಬರ್ತದೆ ಆಸ್ತಿ ಅಂತಕ್ಕಂಥದ್ದು ಎಷ್ಟೇ ಈಗ 2019 ಸರ್ ಈಗ ಅಚ್ಚಲಿಗೆ ಗೋಣಿಸಮೇಳದಲ್ಲಿ ಆ ಸಮುದಾಯದ್ದು ಇಲ್ಲ ಇದು ಆಶ್ಚರ್ಯಕರವಾದಂತ ಘಟನೆ ಸಮುದಾಯ ಮುಂದಿನ ದಿವಸಗಳಲ್ಲಿ ಯಾವ್ಯಾವ್ದು ಬರುತ್ತೆ ಅಂತಕ್ಕಂಥದ್ದನ್ನ ನಾವು ನಮ್ಮ ನಮ್ಮ ಆಸ್ತಿಗಳಿಗೆ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಎಚ್ಚರಿಕೆ ವಹಿಸಬೇಕು ಸಮುದಾಯ ಇಲ್ಲದ ಜಾಗದಲ್ಲೇ ಈ ತರ ಆಗಿರ್ಬೇಕಾದ್ರೆ ಇದು ಸಮುದಾಯ ಹೆಚ್ಚು ಸಂಖ್ಯೆ ಇರ್ಬೇಕಾದ್ರೆ ಇನ್ನು ಏನೇನ್ ಬೇಕಾದ್ರೆ ಆಗ್ಬಹುದು ಈಗ ನಾಳೆ ಎಷ್ಟು ಗಂಟೆಗೆ ಏನ್ ಪ್ರತಿಭಟನೆ ಯಾವಾಗ ಮಾಡ್ತಿದ್ದೀರಾ ನಾಳೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ನಾಳೆ 11 ಗಂಟೆ ಸುಮಾರಿಗೆ ಪ್ರತಿಭಟನೆಯನ್ನ ಮಾಡಿ ಈ ತರ ಇರತಕ್ಕಂತವನ್ನ ಕೂಡಲೇ ಬೇಲೂರು ವಿಧಾನಸಭಾ ಕ್ಷೇತ್ರ ಬೇಲೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಇರತಕ್ಕಂತ ಪಾಣಿಗಳನ್ನ ರೈತರಿಗೆ ಮನವರಿಕೆಯನ್ನ ಮಾಡತಕ್ಕಂತದ್ದು ಅವರವರ ಪಾಣಿಗಳನ್ನ ಪರಿಶೀಲನೆ ಮಾಡ್ಕೊಳ್ಳಕ್ಕೆ ನಾವು ಮನವರಿಕೆಯನ್ನ ಮಾಡಿ ಆ ತರದ ಏನಾರ ಇದ್ರೆ ದಯವಿಟ್ಟು ಆ ಇದನ್ನ ಕೊಡಿ ಅದನ್ನ ಉಗ್ರ ಹೋರಾಟದ ಮೂಲಕ ಮುಂದಿನ ಸದನಗಳಲ್ಲಿರಬಹುದು ಅದನ್ನು ಪರಿಶೀಲಿಸಿ ಅದಕ್ಕೆ ನ್ಯಾಯ ಕಲ್ಪಿಸಿಕೊಡುವ ರೀತಿಯಲ್ಲಿ ಯಾಕಂದರೆ ರೈತರುಗಳು ಪಾಣಿನ ಯಾವಾಗಲೂ ತರೋಕ್ಕೆ ಸಾಧ್ಯ ಇಲ್ಲ ಹೌದು ಈ ಥರದ ವ್ಯವಸ್ಥೆ ಇದೆ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನಾಳೆ ಸಂಜೀವ್ ಕೌರಿ ಅವರ ನೇತೃತ್ವದಲ್ಲಿ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಪಕ್ಷಾತೀತವಾಗಿ ಭಾಗವಹಿಸಬೇಕು ನನ್ನ ಮನವಿ ಅತಿ ಹೆಚ್ಚು ರೈತರು ಭಾಗವಹಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ ಈಗ ಬೇಲೂರು ಕ್ಷೇತ್ರದಲ್ಲಿ ಗೋಣಿಸಾಮಿ ಕಂಡು ಬಂದಿಲ್ಲ ಕಂಡು ಬರೋದಕ್ಕೆ ಈಗಾಗಲೇ ಇದು ಒಂದು ಉದಾಹರಣೆ ಆಗಿದೆ ಬಹುಶಃ ನಾಳೆ ನಾಡದ್ರಲ್ಲಿ ಎಲ್ಲದೂ ಸಹ ಪಾಣಿ ಚೆಕ್ ಮಾಡ್ಕೊಂಡು ಇದು ನಾವು ಪಾಣಿನ ಚೆಕ್ ಮಾಡ್ಕೋಬೇಕು ಈ ತರದ ಆಗಿರೋದನ್ನ
ಮಾಹಿತಿನ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಈ ಪ್ರತಿಭಟನೆ ನಮ್ಕೊಂಡಿರ್ತೀವಿ. ಇನ್ನೊಂದು ಸರ್, ಅಧಿಕಾರಿಗಳಿಗೆ ನೀವು ಸೂಕ್ತವಾಗಿ ಅದನ್ನು ಕೊಡಬೇಕು, ಯಾಕೆಂದ್ರೆ ಈಗ ಅನುದಾನದ ಬಗ್ಗೆ ರೈತರಿಗೆ ಗೊತ್ತಾಗಲ್ಲ, ಅದು ಸರ್ಕಾರಕ್ಕೆ ಕೊಟ್ಟು ಹೊರಟಿರುತ್ತೆ. ಅಂಥವ್ರು ಯಾವ್ದಾರು ಮತ್ತೆ ಕನ್ವರ್ಟ್ ಆಗಿದೆಯಾ ಅಂತ ಒಬ್ಬರು ಅಧಿಕಾರದ ಮೂಲಕ ನೀವು ಅದನ್ನು ಅದನ್ನು ಪರಿಶೀಲನೆ ಅದನ್ನು ಸರ್ ನಾಳೆ ಅದನ್ನ ಮಾಹಿತಿನ ಕೇಳ್ತಕ್ಕಂಥ ಅದನ್ನು ಮಾಡಬೇಕು. ಯಾಕೆಂದ್ರೆ ಸಾಮಾನ್ಯವಾಗಿ ಅವ್ರದ್ದು ಅವ್ರು ನೋಡ್ಕೊತಾರೆ ಪಾಣಿನ, ಈಗ ಬೇಕಾದಷ್ಟು ಜಗಳ ಕೊಟ್ಟಿರ್ತಾರೆ ಹಿಂದೆ ಎಲ್ಲ. ಅಂಥವು ಒಂದು ನಮಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಆ ಥರ ಆಗಿರ್ತಾವಲ್ಲ, ಅದನ್ನು ಉದಾಹರಣೆಗೆ ಇಲ್ಲಿದೆಯಲ್ಲ ಸರ್, ಇಲ್ಲಿ ಸಂಬಂಧನೇ ಇಲ್ಲದ್ದು. ಹೌದು, ಇಲ್ಲಿ ಇದಾಗ್ತಾ ಇದೆ ಅಂತಂದ್ರೆ ನಾವು ಇನ್ನು ಯಾವುದನ್ನ ಯಾವ ರೀತಿಯಲ್ಲಿ ತಗೋಬೋದು ಅನ್ನತಕ್ಕಂಥದಕ್ಕೆ ಇದೊಂದು ಉದಾಹರಣೆ. ಸರ್, ಈಗ ಪ್ರತಿಭಟನೆ ಯಾವ ರೀತಿ ಇರುತ್ತೆ? ಅಂಗಡಿ ಬಾಗಿಲು ಮುಂಗಟ್ಟು ಬಾಗಿಲು ಹಾಕತ್ತಾರ? ನಾವು ಇದನ್ನ ಎಚ್ಚರಿಕೆಯನ್ನ ರೈತರ ಗಮನಕ್ಕೆ ತರಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಈ ಥರದ್ದನ್ನ ಈಗಾಗಲೇ ನಿನ್ನೆ ಹೇಳಿದಕ್ಕೆ ಇದು ಪರಿಶೀಲನೆ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟ ಬೇಲೂರು ತಾಲೂಕು ಸಂಬಂಧಪಟ್ಟಂಥ ಪರಿಶೀಲನೆಗೋಸ್ಕರ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಈ ಥರದ್ದು ಏನಾದರೂ ಇದ್ದರೆ ಕೂಡಲೇ ರೈತರ ಗಮನಕ್ಕೆ ತರಬೇಕು, ನಮ್ಮ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದಕ್ಕೆ ಪ್ರಾಣಿಗಳನ್ನ ಪರಿಶೀಲನೆ ಮಾಡಿ ಮಾಡಬೇಕು ಅಂತಕ್ಕಂಥದ್ದು ಇದಿದೆ. ಇದು ಆದ ನಂತರ ಇದು ಸಂಖ್ಯೆ ಆಧಾರದ ಮೇಲೆ ಮತ್ತು ರಾಜ್ಯದಲ್ಲಿ ಏನು ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯಾಧ್ಯಕ್ಷರು ನಿರ್ಣಯವನ್ನು ಕೈಗೊಳ್ತಾರೆ, ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾ, ಅಂಗಡಿ ಮುಚ್ಚಟ್ಟುಗಳನ್ನು ಮುಚ್ಚಿಸ್ಬೇಕಾ ಅಂತಕ್ಕಂಥದ್ದನ್ನು ಏನು ನಿರ್ದೇಶನ ಕೊಡ್ತಾರೆ ಅದಕ್ಕೆ ನಾವು ಬದ್ಧರಾಗಿ ರೈತರ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷ. ಇದು ಪ್ರಥಮ ಹಂತದಲ್ಲಿ ಬೇಲು ತಾಲೂಕಲ್ಲಿ ನಾಳೆ ಉಗ್ರ ಹೋರಾಟ, ಮುಂದಿನ ದಿನದಲ್ಲಿ ರಾಜ್ಯದಲ್ಲಿ ಯಾವ ದಿನ ನಿಗದಿ ಅದೇನು ಫೈದಾಗಿ? ನಿನ್ನೆ ರಾಜ್ಯದಲ್ಲಿ ಒಂದು ಹೋರಾಟವನ್ನು ಮಾಡಿದ್ದಾರೆ, ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ, ನಾಳೆ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಕ್ಕಂಥದ್ದು. ಮುಂದಿನ ದಿವಸಗಳಲ್ಲಿ ಇದಕ್ಕೆ ಈಗ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಸಂದರ್ಭದಲ್ಲೇ ಆ ನೋಟಿಸ್ನ ವಾಪಸ್ ತೆಗಿತೀವಿ ಅಂತಕ್ಕಂಥದ್ದನ್ನು ಬೈ ಎಲೆಕ್ಷನ್ ಇರೋದ್ರಿಂದ ಹೌದು ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಸತಿ ರಾಜ್ಯದಲ್ಲಿ ಬೋರ್ಡ್ ಹೆಸರಿನಲ್ಲಿ ಇವತ್ತು ರೈತರನ್ನು ನಡೆಸ್ತಕ್ಕಂಥ ಕೆಲಸವನ್ನು ಆಗ್ತಾ ಇದೆ. ಬಹುಶಃ ನಾವೆಲ್ಲೋ ವಿಜಯನಗರ ಜಿಲ್ಲೆನಲ್ಲಿ ಅಂದ್ಕೊಂಡಿದ್ದು, ಆದರೆ ಇದನ್ನು ನೋಡ್ತಾ ನೋಡ್ತಾ ಹಾಸನ ಜಿಲ್ಲೆ ಬೇಲೂರು ತಾಲೂಕಿಗೂ ಬಂದಿರತಕ್ಕಂತಹ ವಿಚಾರಗಳನ್ನು ನಿನ್ನೆ ನೋಡಿದ ತಕ್ಷಣ ಇಡೀ ಜಿಲ್ಲೆಯ ಜನ ದಿಗ್ಭ್ರಮೆ ಆಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೇಲೂರಿನ ರೈತರು ಇವತ್ತು ಗಟ್ಟಳ್ಳಿ ಸರ್ವೆ ನಂಬರು 435 ಸರ್ವೆ ನಂಬರಲ್ಲಿ 2012 ಪಾಣಿ ಇದೆ. ಆ ಪಾಣಿನಲ್ಲಿ ಶಾಲೆಗೆ ದಾನವನ್ನು ಕೊಟ್ಟಿರ್ತಕ್ಕಂಥ ವಿಚಾರ ಇದೆ. 2019 ಇದನ್ನು ವರ್ಕ್ ಸಮಿತಿ ಅಂತಕ್ಕ ಆಸ್ತಿ ಅಂತಕ್ಕಂಥದ್ದನ್ನು ನಮೂನೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ತಾಲೂಕಲ್ಲೇ ಇರತಕ್ಕಂಥದ್ದು 590 ಸರ್ವೆ ನಂಬರ್ ಬಾರ್ 2 ಗಟ್ಟಳ್ಳಿನಲ್ಲಿ ಮುಸಲ್ಮಾನರು ಇವ್ರಿಗೆ ಏನು ಮಶಾನಕ್ಕೆ ಅಂತಕ್ಕಂಥದ್ದನ್ನು 2 ಎಕರೆ 10 ಗುಂಟೆ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು, ಆ 2 ಎಕರೆ 10 ಗುಂಟೆನೂ ಸಹ ವರ್ಕ್ ಆಸ್ತಿ ಅಂತಕ್ಕಂಥದ್ದನ್ನು ತಗೊಂಡಿರ್ತಕ್ಕಂಥದ್ದು. ಗಟ್ಟದಳ್ಳಿ ಸರ್ವೆ ನಂಬರು 590/2. ಒಂದು ಒಪ್ಪೋರ್ಡ್ ಹೆಸರಿಗೆ ಬಂದಂತಹ ಮಾಹಿತಿಯನ್ನು ಸ್ಕೂಲು ಮಾಹಿತಿಯನ್ನು ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ನಾವು ಎಲ್ಲ ನಡೀತಾ ಇದೆ ಅನ್ಕೊಂಡಿದ್ದು ನಮ್ಮ ಬೇಲೂರು ತಾಲೂಕಿನಲ್ಲೂ ಸಹ ಒಪ್ಪೋರ್ಡ್ ಹೆಸರಿನಲ್ಲಿ ಆಸ್ತಿ ಕಬಳಿಕೆಯ ಪ್ರಯತ್ನ ನಡೀತಾ ಇದೆ ಅಂತಕ್ಕಂಥದ್ದನ್ನ ಮಾಧ್ಯಮದ ಮುಖಾಂತರ ನಿಮ್ಮ ಗಮನಕ್ಕೆ ತರಿಸ್ತಾ ಇದ್ರೆ ಅದು ಶೀಘ್ರವಾಗಿ ಆ ಪಾಣಿಯಿಂದ ಹೊರ ಹೋಗ್ತಾ ಇದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟ ಆಗ್ತದೆ, ಈ ಸರ್ಕಾರ ಪತನವಾಗಲಿಕ್ಕೆ ಅದು ಒಂದು ದೊಡ್ಡ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಇವತ್ತಿನ ದಿನ ಕರ್ನಾಟಕ ರಾಜ್ಯಾದ್ಯಂತ ಜಮೀರ್ ಅಹಮದ್ ರವರು ಏನು ಒಂದು ಗುಲ್ಲನ್ನು ಹಬ್ಬಿಸಿರು, ಎಲ್ಲ ರೈತರ ಪ್ರಾಣಿಯ ಮೇಲೆ ಲಕ್ಷಾಂತರ ಎಕರೆ ಜಮೀನು ಒಕ್ಕೋಡಿಗೆ ಸೇರಿದ್ದು ಅಂತಕ್ಕಂತಹ
ಒಂದು ನೀಚ ಕೆಲಸವನ್ನ ಮಾಡತಕ್ಕಂತ ಕೃತ್ಯಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಈ ರಾಜ್ಯದ ವಕ್ಸ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಕೈ ಹಾಕಿರು ಸ್ನೇಹಿತರೆ. 1947 ಇಸವಿಯಿಂದ ಇಲ್ಲಿಯವರೆಗೆ ಇವತ್ತು 2024 ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲ ಕಡೆನೂ ಸಹ ಸೌಹಾರ್ದಯುತೆಯಿಂದ ಬಾಳ್ವೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ರೈತ ಸಮುದಾಯದ ಮೇಲೆ ಈ ಒಂದು ವಕ್ಫ್ ಬೋರ್ಡಿನ ಆಸ್ತಿ ಇದೆ ರೈತರ ಹೆಸರಿನಲ್ಲಿ ಅಂತಕ್ಕಂತಹ ಗುಲ್ಲಂದ ಅಪರಿಸಿ ರೈತರ ಜಮೀನಿನ ಮೇಲೆ ಪಾಳಿನಲ್ಲಿ ವಕ್ಫ್ ಬೋರ್ಡ್ ಹೆಸರು ಬರ್ತಕ್ಕಂತಹ ಕೆಲಸವನ್ನ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಒಂದು ವ್ಯವಸ್ಥೆಯನ್ನ ಮಾಡಿದರು. ಏನಕ್ಕೋಸ್ಕರ ಈ ವ್ಯವಸ್ಥೆಯನ್ನ ಮಾಡಿದ್ರು ಅಂದ್ರೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಈ ವ್ಯವಸ್ಥೆಯನ್ನು ಮಾಡಿ ಈ ರಾಜ್ಯದಲ್ಲಿ ಅಶಾಂತಿಯನ್ನ ಉಂಟು ಮಾಡಬೇಕು ಅಂತಕ್ಕಂಥ ಕೃತ್ಯಕ್ಕೆ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಕೈ ಹಾಕಿದ್ದಾರೆ ಸ್ನೇಹಿತರೆ. ಬಹಳ ವಿಶೇಷವಾಗಿ ಹಲವಾರು ದೇವಾಲಯಗಳು ಪುರಾತನ ಸಾವಿರಾರು ವರ್ಷಗಳಿಂದ ಹಿಂದೂ ದೇವಾಲಯಗಳು ಇರ್ತಕ್ಕಂಥ ಜಾಗಗಳನ್ನ ವಕ್ಫ್ ಬೋರ್ಡ್ನಲ್ಲಿ ಸೇರ್ಪಡೆ ಮಾಡ್ತಕ್ಕಂತಹ ಪಾಣಿಯಲ್ಲಿ ಆ ಹೆಸರು ಬರ್ತಕ್ಕಂತಹ ಕೃತ್ಯಕ್ಕೆ ಈ ಸರ್ಕಾರ ಮತ್ತೆ ಜಮೀರ್ ಅಹಮದ್ ಅವರು ಕೈ ಹಾಕಿದ್ದಾರೆ. ಭ್ರಷ್ಟಾಚಾರದ ಮುಂದುವರೆದ ಭಾಗವಾಗಿ ಈ ವಕ್ಫ್ ಬೋರ್ಡ್ ಅನ್ನ ಒಂದು ಮುಂದಿಡ್ಕೊಂಡು ವಿಜಯಪುರ ಜಿಲ್ಲೆಯಲ್ಲಿ 1,500 ಜಮೀನ ಎಲ್ಲಾ ರೈತರಿಗೆ ಸೇರಿದಂತ ಜಮೀನನ್ನ ತಲಾಂತರದಿಂದ ಒಂದ್ ಎರಡು ಮೂರು ತಲೆಮಾರಲ್ಲಿ ಅವ್ರು ಉಳುಮೆ ಮಾಡ್ಕೊ ಬಂದಿದ್ರು. ಆ ಜಮೀನಿಗೆ ಇತ್ತೀಚೆಗೆ ವಕ್ಫ್ ಬೋರ್ಡ್ ಅನ್ನ ಪಾಣಿಲಿ ಬರ್ತಾ ಇದೆ. ಇದು ಎಲ್ಲಾ ರೈತರನ್ನು ಗಲ್ಲೆಬ್ಸಕ್ಕೆ ಅಲ್ಲಿಂದ ಒಕ್ಲೆಬ್ಸಕ್ಕೆ ನೋಟಿಸ್ ಸಮೇತ ನೀಡಿದರೆ ರಾಜ್ಯಾದ್ಯಂತ ಭಾಜಪ ಪ್ರತಿಭಟನೆಗೆ ಹೆದರಿ ಈಗ ನೋಟಿಸ್ನ ಹಿಂಪಡೆದಂತೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಆದ್ರೆ ನಮ್ಮ ಬೇಡಿಕೆ ಕೇವಲ ನೋಟಿಸ್ ಹಿಂಪಡೆಯೋದಲ್ಲ, ಮುಂದಿನ ತಿಂಗಳಲ್ಲಿ ಅದು ಗೆಜೆಟ್ ನೋಟಿಫಿಕೇಶನ್ ಸಮೇತ ರದ್ದು ಮಾಡಬೇಕು. ಹಾಗೂ ಕೇಂದ್ರ ಸರ್ಕಾರ ಏನು ಈ ವಕ್ಫ್ ಬೋರ್ಡ್ ತಿದ್ದುಪಡಿ ಕಾಯ್ದೆಯನ್ನ ಈ ಮರುಪರಿಶೀಲಿಸಿ ತೆರೆ ಕೊಟ್ಟಿದೆ ಅದಕ್ಕೆ ಸಹಕಾರ ನೀಡಬೇಕು. ಮಹಿಳೆಯರಲ್ಲಿ ಇನ್ನೊಂದು ವಿನಂತಿ, ಬರೀ ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋದಲ್ಲ, ಮನೆಯಲ್ಲಿ ಇರೋ ಗಂಡಸರು ತಮ್ಮ ಬಾಡಿಗಳು ವಕ್ಫ್ ಬೋರ್ಡ್ ಸೇರಿದ್ಯಾ ಇಲ್ಲ ಅನ್ನೋದು ಚೆಕ್ ಮಾಡ್ಕೋಬೇಕಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಇದ್ರ ಬಗ್ಗೆ ಎಚ್ಚರಿಸ್ಕೋಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೇವೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಗೆಜೆಟ್ ನೋಟಿಫಿಕೇಶನ್ ಏನಾದ್ರು ವಾಪಸ್ ಆಗಲಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಡುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾರೆ. ಪತ್ರಕರ್ತ ಮಿತ್ರರು ಬೇಲೂರಿನಲ್ಲೂ ಸಹ ಒಂದು ಹೋರಾಟವನ್ನು ನೋಡಿದ್ರಿ. ಚನ್ನಕೇಶವ ಸ್ವಾಮಿ ದೇವಾಲಯದ ಅನೇಕ ಆಸ್ತಿಗಳನ್ನ ಅಧ್ಯಕ್ಷತೆಯಲ್ಲಿ ಬೇಲೂರಿನಲ್ಲೂ ಸಹ ಒಂದು ಹೋರಾಟ ಆಯ್ತು. ಎಷ್ಟು ಜಮೀನು ಚನ್ನಕೇಶವ ಸ್ವಾಮಿ ದೇವಾಲಯದ ಜಮೀನು ಯಾವ್ಯಾವ ಕೋಮಿನವರು ಆಕ್ರಮಣ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸಹ ನೀವೆಲ್ಲರೂ ಗಮನಿಸಿದ್ದೀರಿ ಸ್ನೇಹಿತರೆ. ಈಗ ಇರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರದ ಕೆಟ್ಟ ಆಪಾದನೆಗಳು ಒಂದಲ್ಲ ಎರಡಲ್ಲ. ಮೊದಲನೇದಾಗಿ ಒಬ್ಬರು ಸಚಿವರು ಜೈಲಿಗೆ ಹೋಗಿ ವಾಪಸ್ ಬಂದರು. ಇವತ್ತು ಇನ್ನೋರ್ವ ನಮ್ಮ ಅಬಕಾರಿಯ ಸಂಘದ ಅಧ್ಯಕ್ಷರು ಒಂದು ಆಪಾದನೆಯನ್ನು ಮಾಡಿದರು ಕಾಂಗ್ರೆಸ್ ಸರ್ಕಾರ. ಮತ್ತೆ ಇವತ್ತು ಮೈಸೂರಿನಲ್ಲಿ ಮೂಡಾಸಂಗಿ ಹಗರಣವಾಗಿ ತನಿಖೆ ನಡೀತಾ ಇದೆ. ಇದೆಲ್ಲದ್ದು ಸಹ ಜನರ ಕಂಡಿಂದ ಮರೆಮಾಚಿಕ್ಕೋಸ್ಕರ, ಭ್ರಷ್ಟಾಚಾರವನ್ನ ಹುಚ್ಚಾಕಾಡ್ಲಿಕ್ಕೋಸ್ಕರ ಈ ತರದ ಒಂದು ಕೃತ್ಯವನ್ನ ಮಾಡಿ ಒಕ್ಕೆಸರಿನಲ್ಲಿ ರೈತರ ಮುಖಾಂತರ ಅವರ ಪಾಣಿಯನ್ನ ವಕ್ಫ್ ಬೋರ್ಡ್ ಮುಖಾಂತರ ಬರೋ ತರದಲ್ಲಿ ಮಾಡಿ ಜನರ ಮನಸ್ಸನ್ನ ಬೇರೆಡೆಗೆ ಸೆಳೆತಕ್ಕಂತ ಪ್ರಯತ್ನವನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಜಮೀರ್ ಅಹಮದ್ ಅವರಿಗೆ ಒತ್ತಾಯ ಮಾಡ್ತೇವೆ. ಜಮೀರ್ ಅಹಮದ್ ಅವರನ್ನ ಕೂಡಲೇ ಸಂಪುಟದಿಂದ ಕೈ ಬಿಡಬೇಕು. ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇರ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಹ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂತ ಒತ್ತಾಯವನ್ನ ಮಾಡ್ತೇವೆ. ಬಹುಶಃ ಯಾವ ಜಮೀರ್ ಅಹಮದ್ ಖಾನ್ಗೆ.